ಜೂನ್ ಇಪ್ಪತ್ ಮೂರು ಅನುದಿನದ ಪರಲೋಕ ಮನ್ನ ಈ ದಿನದ ದೇವರ ವಾಕ್ಯ ಒಬ್ಬನು ವಾಕ್ಯವನ್ನು ಕೇಳಿ ತಿಳಕೊಂಡು ಫಲವಂತನಾಗಿ ನೂರರಷ್ಟಾಗಲಿ ಅರವತ್ತರಷ್ಟಾಗಲಿ ಮೂವತ್ತರಷ್ಟಾಗಲಿ ಫಲ ಕೊಡುತ್ತಾನೆ ಇವನೇ ಒಳ್ಳೆಯ ನೆಲವಾಗಿರುವವನು ಎಂದು ಹೇಳಿದನು ಮತ್ತಾಯ ಹದಿಮೂರು ಇಪ್ಪತ್ಮೂರು ಫಲ ಕೊಡುವುದರಲ್ಲಿ ಬೇರೆ ಬೇರೆ ಪ್ರಮಾಣ ಉಂಟು ಮೂವತ್ತು ಅರವತ್ತು ನೂರು ಅಥವಾ ಹತ್ತು ಮೊಹರಿಗಳು ಮತ್ತು ಐದು ಎದುರಾಗಿ ಬರುವ ವಿವಿಧ ಅಡೆತಡೆಗಳು ಇವುಗಳನ್ನು ಎದುರಿಸುವುದಾಗಿದೆಯೇ ಹೊರತು ಅಪನಂಬಿಗಸ್ಥರಾಗಿ ಕೃಪಾವರಗಳನ್ನು ದುರುಪಯೋಗಪಡಿಸಿಕೊಳ್ಳುವುದಲ್ಲ ಕೆಲವರು ಬಹಳ ಆಸಕ್ತಿಯಿಂದ ಶ್ರದ್ಧೆಯಿಂದ ಹೆಚ್ಚು ಕಾಲ ಕಾರ್ಯನಿರತರಾಗಿದ್ದರೂ ಅದರಿಂದಾಗುವ ಫಲಿತಾಂಶ ಅಲ್ಪವಾಗಿರುವುದು ಆದರೆ ಬೇರೆ ಕೆಲವರು ಅಷ್ಟೇ ಸಮಯದಲ್ಲಿ ಅವರಂತೆಯೇ ತಮ್ಮ ಚಿತ್ತವನ್ನು ತೊಡಗಿಸಿಕೊಂಡು ಕಾರ್ಯದಲ್ಲಿ ನಿರತರಾಗಿರುವವರು ಹೆಚ್ಚಿನ ಫಲಿತಾಂಶವನ್ನು ಕೊಡುವರು ಇನ್ನೂ ಕೆಲವರು ತಪ್ಪುವುದಲ್ಲದೆ ಆಗಾಗ ಹಿಂದೆ ಸರಿದು ನಂತರ ಅವುಗಳಿಂದ ಪಾರಾದರೂ ಇದರ ನಿಮಿತ್ತ ಅವರು ಕಳಕೊಂಡ ಸಮಯ ಮತ್ತು ಅವಕಾಶಗಳನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ ಇಂತಹವರನ್ನು ದೇವರು ಕ್ಷಮಿಸಿ ಪುನಃ ಅವರನ್ನು ಸೇರಿಸಿಕೊಂಡರೂ ಅವರು ಅಂದಿನಿಂದ ತಾಳ್ಮೆಯಿಂದಲೂ ಎಚ್ಚರಿಕೆಯಿಂದಲೂ ಕೊನೆಯವರೆಗೂ ಓಡಿದರೂ ಸಹ ಕಳಕೊಂಡ ಸಮಯ ಅವಕಾಶಗಳನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ ಆಮೇನ್